ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶಶಿ ಶೇಖರ್, ಇದು ನ್ಯೂಸ್ 360. ಇವತ್ತಿನ ನ್ಯೂಸ್ 360ಯಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ನಡೆದಂತಹ ಹತ್ಯಾ ಪ್ರಯತ್ನದ ಬಗ್ಗೆ ವಿವರವಾಗಿ ಹೇಳ್ತೀನಿ. ಇಂಥದ್ದೊಂದು ಹತ್ಯಾ ಪ್ರಯತ್ನ ನಡೀತು ಅನ್ನೋದು ನಿನ್ನೆಯಿಂದ ಎಲ್ಲ ಮಾಧ್ಯಮಗಳಲ್ಲೂ ಬಂದಿದೆ. ಹೊಸದಾಗಿ ಏನು ಸುದ್ದಿ ಇದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ? ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ರಾಜಕೀಯ ಕಾರಣವಾಯ್ತಾ, ರಾಜಕೀಯ ದ್ವೇಷ ಕಾರಣವಾಯ್ತಾ? ಯಾಕಂದರೆ ಈ ವರ್ಷದ ಅಂತ್ಯದಲ್ಲಿ ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತೆ. ಇಂತಹ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರದಲ್ಲಿದ್ದಾಗ ಅವರ ಮೇಲೆ ಹತ್ಯಾ ಪ್ರಯತ್ನ ಆಗಿದೆ. ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಪಾಠ ಹೇಳ್ತಿತ್ತು ಅಮೆರಿಕ, ಇಡೀ ಜಗತ್ತಿಗೆ ಮಾನವ ಹಕ್ಕುಗಳ ಬಗ್ಗೆ ಉಪದೇಶ ಮಾಡ್ತಿತ್ತು ಅಮೆರಿಕ. ಈಗ ಅಮೆರಿಕದಲ್ಲೇ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಅಧ್ಯಕ್ಷೀಯ ಸ್ಪರ್ಧೆಗೆ ನಿಂತಿರುವಂತಹ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಹತ್ಯಾ ಪ್ರಯತ್ನ ಆಗಿದೆ. ಹಾಗಿದ್ರೆ ಈ ಹತ್ಯಾ ಪ್ರಯತ್ನದ ಹಿಂದೆ ಯಾರಿದ್ದಾರೆ? ರಾಜಕೀಯ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಅವರ ಹತ್ಯಾ ಪ್ರಯತ್ನ ನಡೀತಾ? ಚುನಾವಣೆಯ ಸಂದರ್ಭದಲ್ಲೇ ಡೊನಾಲ್ಡ್ ಟ್ರಂಪ್ ಟಾರ್ಗೆಟ್ ಆಗಿದ್ದು ಯಾಕೆ, ಯಾರಿಂದ? ಡೊನಾಲ್ಡ್ ಟ್ರಂಪ್ ಅವರ ಹತ್ಯಾ ಪ್ರಯತ್ನದ ಘಟನೆಯ ಮೇಲೆ ಹಲವು ಅನುಮಾನಗಳಿವೆ. ಕೇವಲ 130 ಮೀಟರ್ ದೂರದಿಂದ ಟ್ರಂಪ್ ಅವರ ಮೇಲೆ ಗುಂಡು ಹಾರಿಸಲಾಗಿದೆ. ಆತನನ್ನ ಅಷ್ಟು ಸನಿಹಕ್ಕೆ, ಅಷ್ಟು ಭದ್ರತೆ ಇದ್ದ ಜಾಗಕ್ಕೆ ಒಬ್ಬ ಗನ್ಮ್ಯಾನ್ ಅನ್ನ ಬಿಟ್ಟುಕೊಂಡಿದ್ದು ಹೇಗೆ? ಟ್ರಂಪ್ ಹತ್ಯೆಗೆ ಅಮೆರಿಕದ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಸಹಕಾರವನ್ನ ಕೊಟ್ಟಿತ್ತ? ಈ ಅನುಮಾನಗಳು ಬರ್ತಾ ಇದ್ದಾವೆ. ಅಮೆರಿಕದ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರುಗಳ ರಕ್ಷಣೆಯ ಜವಾಬ್ದಾರಿಯನ್ನ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಹೊತ್ಕೊಂಡಿದೆ. ನಮ್ಮಲ್ಲಿ ಹೇಗೆ ಪ್ರಧಾನಮಂತ್ರಿಯನ್ನ, ರಾಷ್ಟ್ರಪತಿಗಳನ್ನ SPG ರಕ್ಷಣೆ ಮಾಡುತ್ತೋ ಅದೇ ಮಾದರಿಯಲ್ಲಿ ಅಮೆರಿಕದಲ್ಲಿ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಅಮೆರಿಕದ ಅಧ್ಯಕ್ಷರನ್ನ, ಮಾಜಿ ಅಧ್ಯಕ್ಷರುಗಳ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಹೊತ್ತಿರುತ್ತೆ. ಆದರೆ ಈ ಕೇಸ್ನಲ್ಲಿ ಇದೇ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿಯ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ. ಹಂತಕನ ಜೊತೆಗೆ ಯಾವ ಗನ್ಮ್ಯಾನ್ ಟ್ರಂಪ್ ಮೇಲೆ ಗುಂಡು ಹಾರಿಸಿದ ಆತನ ಜೊತೆಗೆ ಕೈ ಜೋಡಿಸಿತ್ತ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ? ಈ ಬಗ್ಗೆ ಅಮೆರಿಕದಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ. ಈ ಘಟನೆಯಾಗಿದ್ದು 13ನೇ ತಾರೀಕು ಸಂಜೆ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯ ಪ್ರಚಾರದಲ್ಲಿದ್ದರು ಡೊನಾಲ್ಡ್ ಟ್ರಂಪ್. ರಿಪಬ್ಲಿಕನ್ ಪಕ್ಷದಿಂದ ಅಧ್ಯಕ್ಷೀಯ ಅಭ್ಯರ್ಥಿ, ಪೆನ್ಸಿಲ್ವೇನಿಯಾ ರಾಜ್ಯದಲ್ಲಿ ಚುನಾವಣಾ ಪ್ರಚಾರ ನಡೀತಿತ್ತು. ಭಾಷಣ ಮಾಡ್ತಾ ಇದ್ರು ಟ್ರಂಪ್. ಈ ಸಂದರ್ಭದಲ್ಲಿ ಟ್ರಂಪ್ ಅವರ ಮೇಲೆ ಫೈರಿಂಗ್ ಆಗಿದೆ. ಗುಂಡಿನ ದಾಳಿಯಲ್ಲಿ ಟ್ರಂಪ್ ಕೆಲವೇ ಕೆಲವು ಅಂತರದಿಂದ, ಕೂದಲೆಳೆಯ ಅಂತರದಿಂದ ಟ್ರಂಪ್ ಬಚಾವಾಗಿದ್ದಾರೆ. ಅವರ ಕಿವಿಗೆ ಗುಂಡು ತಾಗಿದೆ. ಗುಂಡು ತಾಗಿದ ರಭಸಕ್ಕೆ ಟ್ರಂಪ್ ಅವರ ಕಿವಿ ಹರಿದು ಹೋಗಿದೆ. ಅವರ ಮುಖದ ತುಂಬ ರಕ್ತ ಬಂದಿತ್ತು. ಆ ದೃಶ್ಯಗಳು ಜಗತ್ತಿನಾದ್ಯಂತ ವೈರಲ್ ಆದವು. ತಕ್ಷಣವೇ ಅಲ್ಲಿದ್ದಂತಹ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು ಟ್ರಂಪ್ ಅವರನ್ನು ರಕ್ಷಣೆ ಮಾಡಿ ಅಲ್ಲಿಂದ ಬೇರೆ ಕಡೆಗೆ ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾರೆ. ಈ ಘಟನೆಯಲ್ಲಿ ಗುಂಡು ಹಾರಿಸಿದ ಯುವಕ ಮತ್ತು ಮತ್ತೊಬ್ಬ ಸಾರ್ವಜನಿಕ ವ್ಯಕ್ತಿಯೊಬ್ಬ ಬಲಿಯಾಗಿದ್ದಾನೆ. ಇಂಥ ಸಂದರ್ಭದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಈ ಘಟನೆಯಿಂದ ಎದೆಗುಂದದೆ ಫೈಟ್ ಫೈಟ್ ಅಂತ ಮುಷ್ಟಿಯನ್ನು ತೋರಿಸಿ ನಾನು ಫೈಟ್ ಮಾಡ್ತೀನಿ ಅಂತ ತೋರಿಸ್ತಾರೆ ಅಂತ ಹೇಳ್ತಾರೆ. ಟ್ರಂಪ್ ಅವರು ಗುಣಮುಖರಾಗಿದ್ದಾರೆ. ಈಗ ಅವರು ಮತ್ತೆ ಚುನಾವಣಾ ಪ್ರಚಾರಕ್ಕಾಗಿ ಓಡಾಡ್ತಾ ಇದ್ದಾರೆ. ಅಂಥ ಸಮಸ್ಯೆ ಏನೂ ಆಗಿಲ್ಲ. ಅದೃಷ್ಟವಶಾತ್ ಡೊನಾಲ್ಡ್ ಟ್ರಂಪ್ ಪಾರಾಗಿದ್ದಾರೆ. ಕಿವಿಯಿಂದ ರಕ್ತ ಸುರಿದದ್ದಂತ ಬಿಟ್ಟರೆ, ಕಿವಿಗೆ ಗಾಯ ಆಗಿದ್ದು ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಆಗಿಲ್ಲ. ಈಗ ಎರಡು
ಒಂದಷ್ಟು ಕಾನ್ಸ್ಪಿರಸಿ ಥಿಯರಿಗಳಿದ್ದಾವೆ. ಇಡೀ ಘಟನೆಯ ಹಿಂದೆ ಯಾರ ಕೈವಾಡ ಇದೆ, ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ನಿರ್ಲಕ್ಷ್ಯ ಕಾರಣನ, ಅಷ್ಟು ಸನಿಹಕ್ಕೆ ಗನ್ಮ್ಯಾನ್ ಬಂದಿದ್ದು ಹೇಗೆ ಅಂತ ಒಂದಷ್ಟು ಮ್ಯಾಪ್ ಇದೆ ನಮ್ಮ ಹತ್ರ, ನಾನು ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. 130 ಮೀಟರ್ ದೂರದಲ್ಲಿ ಗನ್ಮ್ಯಾನ್ ಇರ್ತಾನೆ. 130 ಮೀಟರ್ ದೂರದಿಂದ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಲಾಗುತ್ತೆ. ಶಸ್ತ್ರಸಜ್ಜಿತ ಸಿಬ್ಬಂದಿಗಳು, 360 ಡಿಗ್ರಿ ಕವರೇಜ್ ಇರುತ್ತೆ. ಈ ಮ್ಯಾಪ್ನ ದೃಶ್ಯವನ್ನು ನೋಡಿ, ಗನ್ಮ್ಯಾನ್ ಇರುವಂತಹ ಜಾಗ ಒಂದು ಮನೆಯ ಮೇಲೆ, ರೂಫ್ ಟಾಪ್ ಮೇಲೆ ಗನ್ಮ್ಯಾನ್ ಇದ್ದಾನೆ. ಶಸ್ತ್ರಸಜ್ಜಿತ ಸಿಬ್ಬಂದಿಗಳು ಮತ್ತೊಂದು ರೂಫ್ ಟಾಪ್ನ ಮೇಲಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಕಾರ್ಯಕ್ರಮ ನಡೆಸಿದ್ದಂತಹ ಜಾಗ, ಅವರು ಭಾಷಣ ಮಾಡುತ್ತಿದ್ದಂತಹ ಸ್ಥಳ. ಫುಲ್ ತಗೊಳ್ಳಿ ಈ ಇಮೇಜನ್ನು. ಅಂದರೆ ಒಂದು ಚಿಕ್ಕ ಸ್ಥಳದಲ್ಲಿ ಒಂದು ಪುಟ್ಟ ಸಾರ್ವಜನಿಕ ಸಭೆ, ಭಾರತದಲ್ಲಿ ನಡೆಯುವಂತೆ ಲಕ್ಷಾಂತರ ಜನ ಈ ಸಭೆಯಲ್ಲೇನು ಭಾಗಿಯಾಗಿರಲಿಲ್ಲ. ಪೆನ್ಸಿಲ್ವೇನಿಯಾದಲ್ಲಿ ನಡೆದಂತಹ ಕಾರ್ಯಕ್ರಮ ಇದು. ಗನ್ಮ್ಯಾನ್ ಮತ್ತು ಡೊನಾಲ್ಡ್ ಟ್ರಂಪ್ ಇರುವಂತಹ ಡಿಸ್ಟೆನ್ಸ್ ಕೇವಲ 130 ಮೀಟರ್, 130-135 ಮೀಟರ್. ಇನ್ನೊಂದು ಇಮೇಜ್ ಇದೆ ಇದರದ್ದೇ. ಹಾಂ, ಇದು ಎರಡನೇ ಇಮೇಜ್. ಇದು ಗನ್ಮ್ಯಾನ್ ಮತ್ತು ಡೊನಾಲ್ಡ್ ಟ್ರಂಪ್ ಇರುವಂತಹ ಜಾಗ ಇದೆಯಲ್ಲ, ಗನ್ಮ್ಯಾನ್ ಈ ರೂಫ್ ಟಾಪ್ ಮೇಲೆ ನಿಂತಿದ್ದಾರೆ. ಆ ದೂರ 135 ಮೀಟರ್. ಶಸ್ತ್ರಸಜ್ಜಿತ ಸಿಬ್ಬಂದಿ ಡೊನಾಲ್ಡ್ ಟ್ರಂಪ್ ಭಾಷಣ ಮಾಡುತ್ತಿದ್ದಂತಹ ಸ್ವಲ್ಪ ದೂರದಲ್ಲಿ, ಒಂದು 50 ಮೀಟ್ರ್ ದೂರದಲ್ಲಿ ಅವರು ಕೂಡ ಒಂದು ರೂಫ್ ಟಾಪ್ ಮೇಲೆ ವಿತ್ ಸ್ನೈಪರ್ ಗನ್ ಜೊತೆಗಿರ್ತಾರೆ. ಗನ್ಮ್ಯಾನ್ ಅವರಿಗೆ ನೇರವಾಗಿ ಕಾಣೋದಿಲ್ಲ, ಯಾಕಂದರೆ ಅಡ್ಡಲಾಗಿ ಒಂದು ಮರ ಇರುತ್ತೆ. ಆ ಮರದ ಕಾರಣದಿಂದಾಗಿ ಶಸ್ತ್ರಸಜ್ಜಿತ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಏಜೆಂಟ್ಗಳಿಗೆ ಗನ್ಮ್ಯಾನ್ ಕಾಣೋದಿಲ್ಲ, ಅಡ್ಡ ಮರ ಇರುತ್ತೆ. ಆದರೆ ಸಭೆಯಲ್ಲಿ ಭಾಗಿಯಾಗಿದ್ದಂತಹ ಜನ ಅಲ್ಲೊಬ್ಬ ಗನ್ಮ್ಯಾನ್ ಇದ್ದಾನೆ ಅನ್ನೋದನ್ನು ನೋಡ್ತಾರೆ, ಅದರ ಜೊತೆಗೆ ಕಿರ್ಚಿಕೊಳ್ತಾರೆ. ಅಲ್ಲೊಬ್ಬ ಬಂದೂಕುದಾರಿ ವ್ಯಕ್ತಿ ಒಂದು ರೂಫ್ ಟಾಪ್ ಮನೆಯ ಮೇಲೆ ನಿಂತಿದ್ದಾನೆ, ಟ್ರಂಪ್ ಕಡೆಗೆ ಬಂದೂಕನ್ನು ತಿರುಗಿಸ್ಕೊಂಡಿದ್ದಾನೆ ಅಂತ ಕೂಗಿ ಹೇಳ್ತಾರೆ. ಆದರೂ ಕೂಡ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿಗಳು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಂದಷ್ಟು ಅನುಮಾನ ಬರುತ್ತೆ, ಒಂದಷ್ಟು ವಿಡಿಯೋಗಳಿದ್ದಾವೆ. ಡೊನಾಲ್ಡ್ 130 ಮೀಟರ್ ಜಾಗದಲ್ಲಿ ಒಬ್ಬ ಗನ್ಮ್ಯಾನ್ ಒಂದು ಅತ್ಯಾಧುನಿಕ ರೈಫಲ್ ಅನ್ನು ಹಿಡಿದುಕೊಂಡು ಮಲಗಿಕೊಂಡಿರ್ತಾನಾತ. ಅಷ್ಟು ಸನಿಹಕ್ಕೆ, ಕೇವಲ 130 ಮೀಟರ್ ದೂರಕ್ಕೆ ಗನ್ಮ್ಯಾನ್ ಬರೋದಕ್ಕೆ ಕಾರಣ ಏನು? ಆತನ ಬಳಿ ಇದ್ದದ್ದು AR-15 ರೈಫಲ್, ಸಣ್ಣ ಪಿಸ್ತೂಲ್ ಅಲ್ಲ. ಅದು ಪಿಸ್ತೂಲ್ 100-200 ಮೀಟ್ರ್ ದೂರಕ್ಕೆ ಫೈರ್ ಮಾಡಿ ಯಾವುದೋ ಒಬ್ಬ ವ್ಯಕ್ತಿಯನ್ನು ಸಾಯಿಸೋದಕ್ಕೆ ಆಗೋದಿಲ್ಲ. AR-15 ಅನ್ನ ರೈಫಲನ್ನು ಥಾಮಸ್ ಮ್ಯಾಥ್ಯೂ ಕ್ರೂಕ್ಸ್ ಅನ್ನುವ ವ್ಯಕ್ತಿ 130 ಮೀಟರ್ ದೂರದ ಸ್ಥಳದಲ್ಲಿ ಟ್ರಂಪ್ ಅವರನ್ನು ಗುರಿಯಾಗಿಸಿ ನಿಂತ್ಕೊಂಡಿದ್ದ. ಇದು ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿಗೆ ಕಾಣಿಸೋದಿಲ್ವಾ? ಸಾರ್ವಜನಿಕರು ಸೀಕ್ರೆಟ್ ಸರ್ವಿಸ್ ಏಜೆನ್ಸಿಗಳಿಗೆ ಕಿರ್ಚಿಕೊಂಡು ಹೇಳ್ತಾರೆ. ಆ ದೃಶ್ಯಗಳು ಕೂಡ ವೈರಲ್ ಆಗಿದ್ದಾವೆ. ಭದ್ರತಾ ಸಿಬ್ಬಂದಿಗೆ ಹೇಳ್ತಾರೆ ಅಲ್ಲೊಬ್ಬ ಗನ್ಮ್ಯಾನ್ ಇದ್ದಾನೆ ಅಂತ, ಆದರೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಗನ್ಮ್ಯಾನ್ ಥಾಮಸ್ ಮ್ಯಾಥ್ಯೂ ಕ್ರೂಕ್ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಗುಂಡು ಹಾರಿಸುವವರೆಗೆ ಭದ್ರತಾ ಸಿಬ್ಬಂದಿ ಅವನ ಮೇಲೆ ದಾಳಿ ಮಾಡೋದಿಲ್ಲ. 3-4 ಸುತ್ತು ಗುಂಡು ಫೈರ್ ಆದ ಮೇಲೆ, ಗನ್ಮ್ಯಾನ್ ಟ್ರಂಪ್ನತ್ತ ಫೈರ್ ಮಾಡಿದ ಮೇಲೆ ಆತನ ಮೇಲೆ ಪ್ರತಿದಾಳಿ ಮಾಡುತ್ತೆ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ. ಆತ ದಾಳಿ ಮಾಡುವವರೆಗೆ ಕಾದು ಆ ನಂತರ ಪ್ರತಿದಾಳಿ ಮಾಡಿದ್ದು ಯಾಕೆ? ಒಂದು, ಈ ಸಭೆಗೆ ನಿರ್ಲಕ್ಷ್ಯ ದೊಡ್ಡ ಮಟ್ಟದಲ್ಲಿತ್ತು. 360 ಡಿಗ್ರಿ ಎಕ್ಸ್ಪೋಸ್ ಆಗಿದ್ರು ಡೊನಾಲ್ಡ್ ಟ್ರಂಪ್ ಈ ಸಭೆ. ಅಂದರೆ ಡೊನಾಲ್ಡ್ ಟ್ರಂಪ್ ಒಂದು ಮಧ್ಯಭಾಗದಲ್ಲಿ ನಿಂತಿದ್ರು, ಸುತ್ತ 360 ಡಿಗ್ರಿ ಜಾಗ ಓಪನ್ ಆಗಿತ್ತು. ಆ ರೀತಿ ಇರುವ ಹಾಗಿಲ್ಲ ಭದ್ರತಾ ಕಾರಣದಿಂದ. ಉದಾಹರಣೆಗೆ ನರೇಂದ್ರ ಮೋದಿಯವರ ಯಾವುದೇ ಕಾರ್ಯಕ್ರಮ ಇರಲಿ, ಅವರು ಎಕ್ಸ್ಪೋಸ್ ಆಗೋದು 180 ಡಿಗ್ರಿ ಮಾತ್ರ. ಅಂದರೆ ಸ್ಟೇಜ್ ಇಲ್ಲಿದ್ದರೆ ಮುಂದಿನ ಜಾಗ ಮಾತ್ರ ಎಕ್ಸ್ಪೋಸ್ ಇರುತ್ತೆ, ಹಿಂದಿನ ಜಾಗ ಕವರ್ ಇರುತ್ತೆ, ಹಿಂದೆ ಯಾವುದೇ ಸಾರ್ವಜನಿಕರಿಗೆ ಅವಕಾಶ ಇರೋದಿಲ್ಲ. ಆದರೆ ಈ ಘಟನೆಯಲ್ಲಿ ಟ್ರಂಪ್ ಅವರು ಭಾಗಿಯಾಗಿದ್ದ ಕಾರ್ಯಕ್ರಮ 360 ಡಿಗ್ರಿ ಎಕ್ಸ್ಪೋಸ್ ಆಗಿತ್ತು. ಆ ಲೋಗೋ ಸಮೀಪದಲ್ಲಿರುವಂತಹ ವಿಷಲನ್ನು ಫುಲ್ ತಗೊಂಡ್ರೆ ಗೊತ್ತಾಗುತ್ತೆ.
ಆ ದೃಶ್ಯದಲ್ಲಿ ಜನ ಹೇಳ್ತಾರೆ ಅಲ್ಲೊಬ್ಬ ವ್ಯಕ್ತಿ ಇದ್ದಾನೆ ಅಂತ ಕಿರ್ಚ್ಕೊಳ್ತಾರೆ. ಅಲ್ಲಿದ್ದ ಜನರಿಗೆ ಆತ ಕಾಣಿಸ್ತಾನೆ, ಆದರೆ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳಿಗೆ ಕಾಣೋದಿಲ್ಲ. ಈತ ಶೂಟ್ ಮಾಡುವವರೆಗೆ ಕಾಯ್ತಾರೆ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು. ಈತ ಒಂದು ಬಾರಿ ಫೈರ್ ಮಾಡಿದ ಮೇಲೆ ಆ ನಂತರ ಇವನ ಮೇಲೆ ಪ್ರತಿದಾಳಿಯಾಗುತ್ತೆ. ಹಾಗಿದ್ರೆ ಅನುಮಾನ ಸಹಜವಾಗಿ ಬರುತ್ತೆ, ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು, ಈ ಏಜೆನ್ಸಿ ಟ್ರಂಪ್ ಅವರ ಹತ್ಯೆಗೆ ಸಹಕಾರವನ್ನು ಕೊಟ್ಟಿತ್ತ, ಅಥವಾ ಏನಾದರೂ ಆಗಿಬಿಡಲಿ ಅಂತ, ಏನೂ ಆಗೋದಿಲ್ಲ ಅಂತ ನಿರ್ಲಕ್ಷ್ಯವನ್ನು ತೋರಿಸಿತ್ತ. ಸಹಜವಾಗಿ ಈ ರೀತಿಯ ಅನುಮಾನಗಳು ಬರುತ್ತವೆ. ನೀವು ಟ್ರಂಪ್ ಅವರ ಸ್ಲೋ ಮೋಷನ್ ಒಂದು ವಿಡಿಯೋ ಇದೆ, ಆ ವಿಡಿಯೋವನ್ನು ನೋಡಿದರೆ ಟ್ರಂಪ್ ಬಚಾವಾಗಿದ್ದು ಹೇಗೆ ಅನ್ನೋದು ಗೊತ್ತಾಗುತ್ತೆ. ಕೇವಲ ಟ್ರಂಪ್ ಕೇವಲ ಮಿಲಿ ಸೆಕೆಂಡ್ಗಳಲ್ಲಿ ತಮ್ಮ ತಲೆಯನ್ನು ಸ್ವಲ್ಪ ಬೆಂಡ್ ಮಾಡ್ತಾರೆ. ಇದೇ ಸ್ಲೋ ಮೋಷನ್ ವಿಡಿಯೋ. ಅವರು ಭಾಷಣ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಸುಮ್ಮನೆ ತಲೆಯನ್ನು ಬೆಂಡ್ ಮಾಡ್ತಾರೆ. ಅದೇನೋ ಗುಂಡು ಬಂತು ಅಂತ ಬೆಂಡ್ ಮಾಡೋದಲ್ಲ, ಮಾತನಾಡುವಾಗ ಸಹಜವಾಗಿ ಬೆಂಡ್ ಮಾಡ್ತಾರೆ. ಆಗ ನೇರವಾಗಿ ಅವರ ತಲೆಗೆ ತಾಕಬೇಕಿದ್ದಂತಹ ಗುಂಡು ಅವರ ಕಿವಿಯನ್ನು ಸವರ್ಕೊಂಡು ಹೋಗುತ್ತೆ. ಎರಡು ಇಮೇಜ್ಗಳಿದ್ದಾವೆ ಲೋಗೋದ ಕೆಳಗಡೆ. ಅದೇ ಗುಂಡು ನೇರವಾಗಿ ಬಂದಿದ್ದರೆ, ಟ್ರಂಪ್ ಅವರು ತಲೆಯನ್ನು ಬೆಂಡ್ ಮಾಡ್ಕೊಳ್ಳದೇ ಇದ್ದರೆ ಆ ಗುಂಡು ತಲೆಯನ್ನು ಹೋಗ್ತಾ ಇತ್ತು. ಟ್ರಂಪ್ ಮೊನ್ನೆಯೇ ಅವರ ಕತೆ ಮುಗಿದು ಹೋಗ್ತಾ ಇತ್ತು. ಆದರೆ ಟ್ರಂಪ್ ಕೊನೆ ಕ್ಷಣದಲ್ಲಿ ಏನೋ ಮಾತನಾಡ್ತಾ ಹಿಂಗೆ ತಲೆಯನ್ನು ಬಗ್ಗಿಸ್ತಾರೆ. ಆ ಕಾರಣದಿಂದ ಕಿವಿ ಮಾತ್ರ ಹರಿದು ಹೋಗಿದೆ, ಅವರ ಬಲಗಡೆಯ ಕಿವಿ. ದೃಶ್ಯವನ್ನು ನೋಡಿದರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಡೊನಾಲ್ಡ್ ಟ್ರಂಪ್ ಕೇವಲ ಕೂದಲೆಳೆಯ ಅಂತರದಲ್ಲಿ ಬಚಾವಾಗಿದ್ದಾರೆ. ಹಾಗಿದ್ರೆ ಈ ಹತ್ಯಾ ಪ್ರಯತ್ನ ರಾಜಕೀಯ ದ್ವೇಷನ? ಯಾಕಂದರೆ ಈ ವರ್ಷದ ಅಂತ್ಯದಲ್ಲಿ ನವೆಂಬರ್ನಲ್ಲಿ ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತೆ. ವಿಶ್ವದ ಅತ್ಯಂತ ಶ್ರೀಮಂತ ದೇಶ ಅಮೆರಿಕ, ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇಶ ಅಮೆರಿಕ, ಇಂಥ ದೇಶದ ಚುಕ್ಕಾಣಿ ಹಿಡಿಯೋದಕ್ಕೆ ಸಹಜವಾಗಿ ಸ್ಪರ್ಧೆ ಇದ್ದೇ ಇರುತ್ತೆ, ಮತ್ತು ಆ ಸ್ಪರ್ಧೆಯನ್ನು ಇಡೀ ಜಗತ್ತು ನೋಡುತ್ತೆ. ಚುನಾವಣೆಯ ಸಂದರ್ಭದಲ್ಲಿ ಅಧ್ಯಕ್ಷೀಯ ಅಭ್ಯರ್ಥಿಯ ಹತ್ಯೆಗೆ ಪ್ರಯತ್ನ ಆಗುತ್ತೆ ಅಂತಂದರೆ ಸಹಜವಾಗಿ ಇದು ರಾಜಕೀಯ ಕಾರಣವ, ರಾಜಕೀಯ ದ್ವೇಷ ಕಾರಣವ ಅನ್ನುವ ಅನುಮಾನ ಸಹಜವಾಗಿ ಬರುತ್ತೆ. ಈ ಕೇಸ್ನಲ್ಲೂ ಕೂಡ ಅನುಮಾನ ಇದೆ. ಈ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿದೆ, ಇದು ಅಮೆರಿಕನ್ ಸರ್ವೆಗಳು ಕೂಡ ಹೇಳ್ತಾ ಇದ್ದಾವೆ. ಕಾರಣ, ಜೋ ಬೈಡನ್ ಅವರಿಗೆ ವಯಸ್ಸಾಗಿದೆ. 82 ವರ್ಷದ ಜೋ ಬೈಡನ್ ಅಮೆರಿಕದಂಥ ಅಮೆರಿಕವನ್ನು ಆಳೋದಕ್ಕೆ ಶಕ್ತಿಶಾಲಿಯಾಗಿಲ್ಲ ಅಂತ ಅಲ್ಲಿನ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಡೆಮಾಕ್ರಾಟಿಕ್ ಪಕ್ಷದಲ್ಲೇ ಜೋ ಬೈಡನ್ ಅವರ ಸ್ಪರ್ಧೆಗೆ ವಿರೋಧ ಇದೆ, ಬದಲಾಗಬೇಕು ಅಧ್ಯಕ್ಷೀಯ ಅಭ್ಯರ್ಥಿ ಅಂತ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ, ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಟ್ರಂಪ್ ಈ ಚುನಾವಣೆಯನ್ನು ಇನ್ನೇನು ಗೆದ್ದೇ ಬಿಟ್ಟರು ಅನ್ನುವ ಸಂದರ್ಭದಲ್ಲಿ ಅವರ ಮೇಲೆ ಹತ್ಯಾ ಪ್ರಯತ್ನ ನಡೆದಾಗ ಇದೊಂದು ರಾಜಕೀಯ ದ್ವೇಷ ಇದ್ದಿರಬಹುದು ಅನ್ನುವ ಅನುಮಾನ ಬರುತ್ತೆ. ಜೊತೆಗೆ ಟ್ರಂಪ್ ಅವರ ರಾಜಕೀಯ ನಿಲುವುಗಳು ಕೂಡ ಈ ಹತ್ಯಾ ಪ್ರಯತ್ನಕ್ಕೆ ಪ್ರಚೋದಿಸಿರುವಂತಹ ಸಾಧ್ಯತೆ ಇದೆ. ಟ್ರಂಪ್ ಅವರು ಬಹಿರಂಗವಾಗಿ ಮಾತನಾಡ್ತಾರೆ ಅವರ ನಿಲುವುಗಳ ಬಗ್ಗೆ, ವಿಶ್ವಸಂಸ್ಥೆಗೆ ನೆರವು ಕೊಡಬಾರ್ದು ಅಂತಾರೆ, ಮೆಕ್ಸಿಕೋದ ಸುತ್ತಲೂ ಗಡಿಗೆ ಗೋಡೆ ಕಟ್ತೀನಿ ಅಂತಾರೆ, ತನ್ನ ದೇಶಕ್ಕೆ ಯಾವೊಬ್ಬ ಮುಸ್ಲಿಮನನ್ನು ಒಳಗೆ ಬಿಟ್ಕೊಳ್ಳಲ್ಲ ಅಂತ ಬಹಿರಂಗವಾಗಿ ಮಾತನಾಡ್ತಾರೆ. ಈ ರೀತಿಯ ಹಲವು ನಿಲುವುಗಳನ್ನು ವಿರೋಧಿಸುವಂತಹ ಕೋಟ್ಯಂತರ ಜನ ಅಮೆರಿಕದಲ್ಲಿದ್ದಾರೆ. ಜೊತೆಗೆ ಅಷ್ಟೇ ಕೋಟ್ಯಂತರ ಜನ ಡೊನಾಲ್ಡ್ ಟ್ರಂಪ್ ಅವರ ನಿಲುವುಗಳನ್ನು ಬೆಂಬಲಿಸುವವರು ಕೂಡ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ ಅಮೆರಿಕ ಪೊಲಿಟಿಕಲಿ ಡಿವೈಡ್ ಆಗಿತ್ತು. ಜಸ್ಟ್ ಕೆಲವೇ ಕೆಲವು ಅಂತರಗಳಿಂದ ಜೋ ಬೈಡನ್ ಗೆದ್ದಿದ್ರು, ಪಾಪ್ಯುಲರ್ ವೋಟ್ಸ್ ಹೆಚ್ಚು ಕಡಿಮೆ ಈಕ್ವಲ್ ಇತ್ತು. ಈಗ ಟ್ರಂಪ್ ಅವರ ಹತ್ಯೆ ರಾಜಕೀಯ ದ್ವೇಷ ಇರಬಹುದು ಅನ್ನೋದಕ್ಕೆ ಇದೆಲ್ಲವೂ ಕೂಡ ಕಾರಣ ಆಗಬಹುದು, ಆ ರೀತಿ ಆಗಿರಬಹುದು ಅಂತ ಅಮೆರಿಕದಲ್ಲಿ ಚರ್ಚೆ ಆಗ್ತಾ ಇದೆ. ಟ್ರಂಪ್ ಅವರ ಹತ್ಯೆಗೆ ಬಂದವನು ಯಾರು? ಥಾಮಸ್ ಮ್ಯಾಥ್ಯೂ ಕ್ರೂಕ್ ಅನ್ನುವಂತಹ 20 ವರ್ಷದ ಯುವಕ. ಈತ ಪೆನ್ಸಿಲ್ವೇನಿಯಾದವನೇ ಯುವಕ. ಘಟನೆ ನಡೆದಂತಹ ಸ್ಥಳದಿಂದ 56 ಕಿಲೋಮೀಟರ್ ದೂರದಲ್ಲಿ ಈತನ ಮನೆ ಇದೆ, ಬೆಥೆಲ್ ಪಾರ್ಕ್ ಅಂತ. ಈತ ತನ್ನ ಮತದಾರರ ಪಟ್ಟಿಯಲ್ಲಿ
ತಾನು ರಿಪಬ್ಲಿಕನ್ ಪಕ್ಷದ ಮತದಾರ ಅಂತ ನೋಂದಾಯಿಸಿಕೊಂಡಿದ್ದ. ಭಾರತದಲ್ಲಿ ಆ ರೀತಿಯ ಅವಕಾಶ ಇಲ್ಲ, ಎಲ್ಲರೂ ಕೂಡ ಇಲ್ಲಿ ಮತದಾರರೇ, ಇಂಥ ಪಕ್ಷದ ಮತದಾರ ಅಂತ ಗುರುತಿಸಿಕೊಳ್ಳುವಂತಹ ಆಯ್ಕೆ ಭಾರತದಲ್ಲಿಲ್ಲ, ಆದರೆ ಅಮೆರಿಕದಲ್ಲಿದೆ. ಅಮೆರಿಕದಲ್ಲಿ ಬಿಸ್ನೆಸ್ ಮ್ಯಾನ್ಗಳು, ಆಕ್ಟರ್ಗಳು, ಸೆಲೆಬ್ರಿಟಿಗಳೆಲ್ಲರೂ ಕೂಡ ನಾನು ರಿಪಬ್ಲಿಕನ್ ಪಕ್ಷದ ಬೆಂಬಲಿಗ, ನಾನು ಡೆಮಾಕ್ರೆಟಿಕ್ ಪಕ್ಷದ ಬೆಂಬಲಿಗ ಅಂತ ಬಹಿರಂಗವಾಗಿ ಹೇಳ್ಕೊಳ್ತಾರೆ. ಭಾರತದಲ್ಲಿ ಆ ಸಂಖ್ಯೆ ಕಡಿಮೆ ಇದೆ, ಮತದಾರರಿಗಂತೂ ಅವಕಾಶವೇ ಇಲ್ಲ ನಾನು ಈ ರಾಜಕೀಯ ಪಕ್ಷದ ಮತದಾರ ಅಂತ. ಈತ ರಿಪಬ್ಲಿಕನ್ ಪಕ್ಷದ ಮತದಾರ ಅಂತ ನೋಂದಾವಣೆ ಮಾಡ್ಕೊಳ್ತಾನೆ, ಅಟ್ ದ ಸೇಮ್ ಟೈಮ್ ಈತ ಡೆಮಾಕ್ರೆಟ್ ಪಕ್ಷಕ್ಕೆ $15 ಅನ್ನು ದೇಣಿಗೆಯಾಗಿಯೂ ಕೂಡ ನೀಡಿದ್ದ. ಆ ದಾಖಲೆಗಳು ಕೂಡ ಇದ್ದಾವೆ. ಇದರ ಬಗ್ಗೆ ತನಿಖೆ ನಡೀತಾ ಇದೆ. ಅಮೆರಿಕದ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಈ ಕೇಸ್ನ ಬಗ್ಗೆ ತನಿಖೆ ನಡೀತಾ ಇದೆ. ಇದು ರಾಜಕೀಯ ದ್ವೇಷನ ಅಂತ. ಈತನ ಮನೆಯ ಮೇಲೆ ದಾಳಿಯಾದಾಗ ಈತನ ಮನೆಯಲ್ಲಿ ಬಾಂಬ್ ತಯಾರಿಸುವಂತಹ ವಸ್ತುಗಳು ಸಿಕ್ಕಿವೆ. ಕಾರ್ನಲ್ಲೂ ಕೂಡ ಬಾಂಬ್ ತಯಾರಿಸುವಂತಹ ವಸ್ತುಗಳು ಸಿಕ್ಕಿದ್ದಾವೆ. ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಈತನ ಮನೆಯಿಂದ ವಶಕ್ಕೆ ಪಡೆಯಲಾಗಿದೆ. ಡೊನಾಲ್ಡ್ ಟ್ರಂಪ್ರಂತಹ ವ್ಯಕ್ತಿಯನ್ನು ಅಮೆರಿಕದಲ್ಲಿ ಇಷ್ಟು ಸುಲಭವಾಗಿ ಹತ್ಯೆ ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕಿ ಬಿಡಬಹುದಾ? ಅದು ಅಮೆರಿಕದಂತಹ ದೇಶದಲ್ಲಿ ಆತ ಬಳಸಿದಂತಹ ಥಾಮಸ್ ಮ್ಯಾಥ್ಯೂ ಕ್ರೂಕ್ ಬಳಸಿದಂತಹ ರೈಫಲ್ AR-15 ರೈಫಲ್. ಆರ್ಮ್ಲೈಂಟ್ ಅನ್ನುವ ಕಂಪನಿ 1950ರಲ್ಲಿ ಈ ರೈಫಲನ್ನು ಅಭಿವೃದ್ಧಿಪಡಿಸಿತ್ತು. ಅಮೆರಿಕದಲ್ಲಿ ಈ ರೈಫಲನ್ನು ಜನಸಾಮಾನ್ಯರು ಕೊಳ್ಳುವಂತಹ ಅವಕಾಶ ಇದೆ. ಬೇರೆ ದೇಶಗಳಲ್ಲಿ, ಅಮೆರಿಕದಲ್ಲೂ ಒಳಗೊಂಡಂತೆ ಬೇರೆ ದೇಶಗಳು ಮಿಲಿಟರಿಯಲ್ಲಿ ಈ ರೈಫಲನ್ನು ಬಳಸ್ತಾರೆ. ಅಮೆರಿಕದಲ್ಲಿ ಜನಸಾಮಾನ್ಯರು ಕೂಡ ಬಳಸ್ತಾರೆ. ಅಮೆರಿಕದಲ್ಲಿ ಕ್ರೀಡಾ ರೈಫಲ್ ವಿಭಾಗದಲ್ಲಿ ಈ ರೈಫಲ್ಗೆ ಸ್ಥಾನ ಕೊಟ್ಟಿದ್ದಾರೆ. ಅಂದರೆ ಜನ ಪರ್ಚೇಸ್ ಮಾಡಬಹುದು. ನಾನು ಸ್ಪೋರ್ಟ್ಸ್ ಶೂಟಿಂಗ್ ವಿಭಾಗದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂದರೆ ಆತನಿಗೆ ಈ ರೈಫಲ್ ಪರ್ಚೇಸ್ ಮಾಡುವಂತಹ ಹಕ್ಕಿರುತ್ತೆ. ಅಮೆರಿಕದಲ್ಲಿ ರೈಫಲ್ ಮಾರಾಟ, ಬೇಟೆ ಮತ್ತು ಶೂಟಿಂಗ್ ಸ್ಪರ್ಧೆಗಳಲ್ಲಿ ಈ ರೈಫಲ್ಗಳನ್ನು ಬಳಸಲಾಗುತ್ತೆ. ಅಮೆರಿಕದಲ್ಲಿ ಕಡಿಮೆ ಬೆಲೆಗೆ ಸಿಗುವಂತಹ ಅತ್ಯಾಧುನಿಕ ರೈಫಲ್ ಇದು, AR-15 ರೈಫಲ್. ಎಷ್ಟು ಕಡಿಮೆ ಬೆಲೆ ಅಂದರೆ $400 ಶುರುವಾಗುತ್ತೆ. ಭಾರತೀಯ ರೂಪಾಯಿ ಬೆಲೆಯನ್ನು ತೆಗೆದುಕೊಂಡ್ರೆ 32,000 ರೂಪಾಯಿಯಿಂದ ಆರಂಭ ಆಗುತ್ತೆ. ಅಂಥ ದೊಡ್ಡ ಹಣ ಏನಲ್ಲ 32,000. ಟ್ರಂಪ್ ಅವರಂಥ ವ್ಯಕ್ತಿಯನ್ನು ಕೊಲ್ಲೋದಕ್ಕೆ 32,000 ರೂಪಾಯಿ ರೈಫಲ್ನ ತೆಗೆದುಕೊಳ್ಳೋದು ಅಂಥ ದೊಡ್ಡದೇನಲ್ಲ. ಭಾರತದಲ್ಲಿ 32,000 ಖರ್ಚು ಮಾಡಿದ್ರೂ ಕೂಡ ಈ ರೀತಿಯ ರೈಫಲ್ ಸಿಗೋಕ್ಕೆ, ಜನಸಾಮಾನ್ಯರ ಕೈಗೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಅಮೆರಿಕದಲ್ಲಿ ರೈಫಲ್ಗಳನ್ನು ಜನ ಹೇಗೆ ಬಳಸ್ತಾರೆ, ಹೇಗೆ ಇಟ್ಕೊಂಡಿದ್ದಾರೆ ಅಂದರೆ ಅಮೆರಿಕದ ಪ್ರತಿ 20 ಜನರಲ್ಲಿ ಒಬ್ಬರ ಬಳಿ ಈ ರೈಫಲ್ ಇದೆ. ಈ ರೈಫಲ್ ಏನು ಶೂಟಿಂಗ್ ಸ್ಪರ್ಧೆ ಮಾಡುವಂತಹ ರೈಫಲ್ ಅಲ್ಲ. ಈ ರೈಫಲ್ 600-800 meters ದೂರದಲ್ಲಿರುವ ವ್ಯಕ್ತಿಯನ್ನು ಶೂಟ್ ಮಾಡಿ ಕೊಲ್ಲಬಹುದು ಅಂತಹ ಸಾಮರ್ಥ್ಯ ಈ ರೈಫಲ್ಗಿದೆ. ಇದೇ ರೈಫಲನ್ನು 135 meters ದೂರದಿಂದ ಟ್ರಂಪ್ ಅವರಂತ ಗುಂಡು ಹಾರಿಸಿದ್ದ ಥಾಮಸ್ ಮ್ಯಾಥ್ಯೂ ಕ್ರೂಕ್ಸ್ 1 ಸೆಕೆಂಡ್ಗೆ 30 ಸುತ್ತು ಗುಂಡು ಹಾರಿಸ್ಬೋದು ಈ ರೈಫಲ್ನಲ್ಲಿ. ಮಿಲಿಟರಿಗಳು ಬಳಸೋದ್ರಲ್ಲಿ 600-700 ಗುಂಡು ಹಾರಿಸ್ಬೋದು. ಜನಸಾಮಾನ್ಯರಿಗೆ ಅಂತ 30 ಸುತ್ತು ಗುಂಡು ಹಾರಿಸುವಂತಹ ಸಾಮರ್ಥ್ಯ ಈ ರೈಫಲ್ಗಿದೆ. ಅಮೆರಿಕದಲ್ಲಿ ನಡೆದಂತಹ ಮಾಸ್ ಶೂಟಿಂಗ್ಗಳಲ್ಲಿ ಈ ರೈಫಲನ್ನು ಅತಿ ಹೆಚ್ಚಾಗಿ ಬಳಸಿದ್ದಾರೆ. ಸಾಮೂಹಿಕ ಗುಂಡಿನ ದಾಳಿಗಳು ಅಮೆರಿಕದಲ್ಲಿ ಪದೇ ಪದೇ ನಡೆಯುತ್ತವೆ. ಆ ಗುಂಡಿನ ದಾಳಿಗಳಲ್ಲಿ ಈ ರೈಫಲನ್ನು ಬಳಸಲಾಗಿದೆ. 2010-2022 ಅಮೆರಿಕದಲ್ಲಿ ನಡೆದಂತಹ 17 ಭೀಕರ ಸಾಮೂಹಿಕ ಗುಂಡಿನ ದಾಳಿಗಳಲ್ಲಿ 10ರಲ್ಲಿ ಈ ರೈಫಲ್ ಬಳಕೆಯಾಗಿದೆ. ಅಂದರೆ ಅಷ್ಟು ಸುಲಭವಾಗಿ ಅತ್ಯಾಧುನಿಕ ರೈಫಲ್ಗಳು ಜನಸಾಮಾನ್ಯರಿಗೆ ಸಿಗುತ್ತೆ. ಅಮೆರಿಕದಲ್ಲಿ ಮಾಸ್ ಶೂಟಿಂಗ್ ಅನ್ನೋದು ನಮ್ಮಲ್ಲಿ ಬೀದಿ ಜಗಳ ಆಗುತ್ತಲ್ಲ ಅಷ್ಟರ ಮಟ್ಟಿಗೆ ನಡೆಯುತ್ತೆ. 2014-2022 ಕಳೆದ 8 ವರ್ಷಗಳಲ್ಲಿ ಅಮೆರಿಕದಲ್ಲಿ ನಡೆದಿರುವಂತಹ ಮಾಸ್ ಶೂಟಿಂಗ್ಗಳ ಸಂಖ್ಯೆ 4,011. ಅಷ್ಟು ಸುಲಭವಾಗಿ ಮಾರಕಾಸ್ತ್ರಗಳು ಜನರಿಗೆ ಸಿಗುತ್ತೆ. ಅಂದರೆ ಅಂದಾಜು 1 ವಾರಕ್ಕೆ 10 ಮಾಸ್ ಶೂಟಿಂಗ್ ಆಗುತ್ತೆ ಅಮೆರಿಕದಲ್ಲಿ. ಒಂದು ಘಟನೆಯಲ್ಲಿ 4 ಜನ ಸತ್ತರೆ ಅದನ್ನು ಅಮೆರಿಕದಲ್ಲಿ ಮಾಸ್ ಶೂಟಿಂಗ್ ಅಂತ ಕರೆಯಲಾಗುತ್ತೆ. ಕಳೆದ 8 ವರ್ಷಗಳಲ್ಲಿ 4,000 ಮಾಸ್ ಶೂಟಿಂಗ್ಗಳು ಅಮೆರಿಕದಲ್ಲಿ ಆಗಿದ್ದಾವೆ. ಅಂದರೆ ಕಳೆದ 8 ವರ್ಷಗಳಲ್ಲಿ 16,000 ಜನ ಮಾಸ್ ಶೂಟಿಂಗ್ಗಳಲ್ಲಿ ಬಲಿಯಾಗಿದ್ದಾರೆ, ಈ ರೀತಿಯ ರೈಫಲ್ಗಳಲ್ಲಿ ಬಲಿಯಾಗಿದ್ದಾರೆ.
ಅಮೆರಿಕದಲ್ಲಿ ಅಷ್ಟು ಸುಲಭವಾಗಿ ಶಸ್ತ್ರಾಸ್ತ್ರಗಳು ಜನರಿಗೆ ಸಿಗುತ್ತೆ. ನಾನು ಲೆಕ್ಕ ಕೊಟ್ಟಿದ್ದು ಕೇವಲ ಮಾಸ್ ಶೂಟಿಂಗ್ಗಳದ್ದು ಮಾತ್ರ, ಇಂಡಿವಿಜುವಲ್ ಮರ್ಡರ್ಗಳದ್ದು ಲೆಕ್ಕ ಕೊಟ್ಟಿಲ್ಲ, ಸೂಸೈಡ್ಗಳದ್ದು ಲೆಕ್ಕ ಕೊಟ್ಟಿಲ್ಲ. ಆ ಲೆಕ್ಕವನ್ನು ನೋಡಿದರೆ ವರ್ಷಕ್ಕೆ ಒಂದು 5-6 ಸಾವಿರ ಜನ ರೈಫಲ್ಗಳ ಕಾರಣದಿಂದಾಗಿ ಬಲಿಯಾಗ್ತಾರೆ. ಅಷ್ಟು ಸುಲಭ ಅಮೆರಿಕದಲ್ಲಿ ಒಂದು ಗನ್ ಲೈಸೆನ್ಸನ್ನು ಪಡೆಯೋದು. ಗನ್ ನಮ್ಮ ಭಾರತದಲ್ಲಿ ಗನ್ ಲೈಸೆನ್ಸ್ ಅಂದರೆ ಸೆಲ್ಫ್ ಡಿಫೆನ್ಸ್ಗಾಗಿ ಕೊಡ್ತಾರೆ, ಆತ್ಮರಕ್ಷಣೆಗಾಗಿ ಕೊಡ್ತಾರೆ. ಯಾರೋ ಒಬ್ಬ ಸೆಲೆಬ್ರಿಟಿ ಇರಬಹುದು ಅಥವಾ ದೊಡ್ಡ ಉದ್ಯಮಿ ಇರಬಹುದು, ಅವನಿಗೆ ಥ್ರೆಟ್ ಇದೆ ಅಂದರೆ ಏಜೆನ್ಸಿಗಳು ಪರ್ಮಿಷನನ್ನು ಕೊಡ್ತವೆ. ಅದಕ್ಕೆ 108 ಷರತ್ತುಗಳಿರುತ್ತವೆ. ದುಡ್ಡು ಕೊಡ್ತೀವಿ, ಬಂದೂಕು ಕೊಡಿ ಅಂದರೆ ಇಲ್ಲಿ ಭಾರತದಂತಹ ದೇಶದಲ್ಲಿ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಲೆಕ್ಕಾಚಾರ ಇದೆ ಅಮೆರಿಕದಲ್ಲಿ ಎಷ್ಟು ಮಾಸ್ ಶೂಟಿಂಗ್ಗಳು ನಡೆಯುತ್ತೆ ಈ ರೀತಿಯ ರೈಫಲ್ ಬೇಕಾಬಿಟ್ಟು ಲೈಸೆನ್ಸ್ ಕೊಡೋದ್ರಿಂದ ಅಂತ. 2019 ಒಂದೇ ವರ್ಷದಲ್ಲಿ 417 ಮಾಸ್ ಶೂಟಿಂಗ್ಗಳಾಗಿದ್ದಾವೆ. ಕನಿಷ್ಠ 4 ಜನ ಸತ್ತರೆ ಅದನ್ನು ಮಾಸ್ ಶೂಟಿಂಗ್ ಅಂತಾರೆ. ಎಷ್ಟೆಷ್ಟು ಜನ ಸತ್ತಿದ್ದಾರೋ? 2020 611 ಮಾಸ್ ಶೂಟಿಂಗ್ಗಳಾಗಿದ್ದಾವೆ. 2021 693. ಇಷ್ಟು ಮಾಸ್ ಶೂಟಿಂಗ್ಗಳು ಆಗ್ತಾ ಇರೋದು ಬೇಕಾಬಿಟ್ಟು ಲೈಸೆನ್ಸ್ ಕೊಡೋದಕ್ಕೆ. ಈ ರೀತಿಯ ಲೈಸೆನ್ಸ್ ಕೊಡಬಾರ್ದು ಅಂತ ಜೋ ಬೈಡನ್ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಡೊನಾಲ್ಡ್ ಟ್ರಂಪ್ ಇಲ್ಲ ಇಲ್ಲ ಕೊಡಬೇಕು ಅಂತ ಹೇಳಿದರು. ಅದೇ ರೀತಿ ಲೈಸೆನ್ಸ್ ಪಡೆದಂತಹ, ಲೈಸೆನ್ಸ್ ಪಡೆದಿದ್ನೋ ಇಲ್ವೋ ಗೊತ್ತಿಲ್ಲ, ಅದೇ ರೀತಿ ಖರೀದಿ ಮಾಡಿದಂತಹ ರೈಫಲ್ನಿಂದ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಹತ್ಯಾ ಪ್ರಯತ್ನ ಆಗಿದೆ. ಒಂದು ಡೊನಾಲ್ಡ್ ಟ್ರಂಪ್ ಅವರ ಮೇಲಿನ ಹತ್ಯಾ ಪ್ರಯತ್ನವನ್ನು ಇಡೀ ಜಗತ್ತು ಆಶ್ಚರ್ಯದಿಂದ ನೋಡ್ತಾ ಇದೆ. ಅಮೆರಿಕ ಇಡೀ ಜಗತ್ತಿನ ಶಕ್ತಿಶಾಲಿ ದೇಶ, ಇಡೀ ಜಗತ್ತು ನಾನು ಹೇಳಿದಂತೆ ಕೇಳಬೇಕು, ನನ್ನ ಅಣತಿಯಂತೆ ಇಡೀ ಜಗತ್ತಿನ ದೇಶಗಳು ನಡೆಯಬೇಕು ಅಂತ ಬಯಸುತ್ತೆ. ಆದರೆ ಅಮೆರಿಕಕ್ಕೆ ಮೊದಲಿಗೆ ಸವಾಲಾಗಿ ನಿಂತಹ ದೇಶ ರಷ್ಯಾ. ಎರಡನೇ ಮಹಾಯುದ್ಧವನ್ನು ರಷ್ಯಾ ಅಮೆರಿಕದ ಜೊತೆಗೆ ಮಾಡುತ್ತೆ. ಆನಂತರ ಅಮೆರಿಕದ ಜೊತೆಗೆ ಅಮೆರಿಕ ಹೇಳಿದಂತೆ ಕೇಳಬೇಕು ಅನ್ನುವ ಪರಿಸ್ಥಿತಿ ಬಂದಾಗ ಅಮೆರಿಕದ ವಿರುದ್ಧ ತಿರುಗಿ ಬೀಳುತ್ತೆ. ಅದಾದ ನಂತರ ನಡೆಯೋದೇ ಶೀತಲ ಸಮರ. ಈಗ ಅಮೆರಿಕದ ವಿರುದ್ಧ ಚೀನಾ ಅನ್ನುವಂತಹ ದೇಶ ಇದೆ. ಭಾರತವೂ ಕೂಡ ಅಮೆರಿಕ ತನ್ನ ಅಣತಿಯಂತೆ ನಡಬೇಕು ಅಂತ ಹೇಳಿದಾಗ ಅದನ್ನು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಭಾರತವೂ ಇಲ್ಲ. ಹಾಗೆ ಜಗತ್ತಿನಾದ್ಯಂತ ಅಮೆರಿಕಕ್ಕೆ ಪ್ರತಿರೋಧ ಬರ್ತಾ ಇದೆ. ಯಾಕೆ ಅಮೆರಿಕ ಎಲ್ಲ ದೇಶಗಳಿಗೂ ಒಂದು ಪಾಠ ಮಾಡ್ತಾ ಇತ್ತು. ಅಮೆರಿಕ ಪ್ರಜಾಪ್ರಭುತ್ವದ ಬಗ್ಗೆ ಪಾಠ ಮಾಡ್ತಾ ಇತ್ತು, ಮಾನವ ಹಕ್ಕುಗಳ ಬಗ್ಗೆ ಪಾಠ ಮಾಡ್ತಾ ಇತ್ತು, ಜೊತೆಗೆ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಪಾಠ ಮಾಡ್ತಾ ಇತ್ತು. ಏನಾಗಿದೆ ಅಲ್ಲಿ ಪ್ರಜಾಪ್ರಭುತ್ವ? ಇವತ್ತು ಪ್ರಜಾಪ್ರಭುತ್ವ ಎಲ್ಲಾದರೂ ಅಪಾಯದಲ್ಲಿದೆ ಅಂದರೆ ಅದು ಅಮೆರಿಕದಲ್ಲಿ. ಯಾಕಂದರೆ ಯಾವ ವ್ಯಕ್ತಿಯ ಅಧ್ಯಕ್ಷೀಯ ಸ್ಪರ್ಧೆಗೆ ನಿಂತಿದ್ದಾನೋ ಆತನ ಮೇಲೆ ಹತ್ಯಾ ಪ್ರಯತ್ನ ನಡೆಯುತ್ತೆ. ಇದೇ ರೀತಿಯ ಪ್ರಯತ್ನಗಳು ಭಾರತ ಅಥವಾ ಬೇರೆ ದೇಶದಲ್ಲಾಗಿದ್ದರೆ ಅಮೆರಿಕ ಏನು ಹೇಳ್ತಾ ಇತ್ತು? ವಿ ಆರ್ ಮಾನಿಟರಿಂಗ್ ದ ಸಿಚುಯೇಷನ್, ವಿ ಆರ್ ವಾಚಿಂಗ್ ಅಂತ ಹೇಳ್ತಾ ಇತ್ತು. ಇವತ್ತಿಗೆ ಜಗತ್ತು ನೋಡ್ತಾ ಇದೆ. ಮಾನವ ಹಕ್ಕುಗಳ ವಿಷಯಕ್ಕೆ ಬಂದರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮಾನವ ಹಕ್ಕುಗಳ ದೌರ್ಜನ್ಯ ಆಗಿದ್ದು, ಕಪ್ಪು ವರ್ಣೀಯರ ಮೇಲೆ ದೌರ್ಜನ್ಯ ಆಗಿದ್ದು, ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದ್ದು ಅಮೆರಿಕದಲ್ಲಿ. ಇವತ್ತಿಗೂ ಅಮೆರಿಕದಲ್ಲಿ ಕಪ್ಪು ವರ್ಣೀಯರನ್ನು ಬೇರೆಯದ್ದೇ ರೀತಿಯ ಪ್ರಜೆಗಳು ಅಂತ ನೋಡಲಾಗುತ್ತೆ. ಇನ್ನು ಧಾರ್ಮಿಕ ಸ್ವಾತಂತ್ರ್ಯ, ಭಾರತದ ಬಗ್ಗೆ ಹಲವು ರಿಪೋರ್ಟ್ಗಳನ್ನು ಕೊಡುತ್ತೆ ಅಮೆರಿಕ. ಅಮೆರಿಕದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಹೇಗಿದೆ? ಆತ ಮುಸ್ಲಿಂ ಅಂತ ಗೊತ್ತಾದರೆ ಹೊರದೇಶದಿಂದ ಹೋದರೆ ಅವನನ್ನು ಚೆಕ್ ಮಾಡ್ತಾರೆ. ನಮ್ಮ ಶಾರುಖ್ ಖಾನ್ ಅವರನ್ನು ಕೂಡ ಅನುಮಾನದಿಂದ ಪರಿಶೀಲನೆ ಮಾಡಿದರು ಏರ್ಪೋರ್ಟ್ನಲ್ಲಿ, ಅವರ ಬಟ್ಟೆಯನ್ನೆಲ್ಲ ತೆಗೆಸಿ. ಡೊನಾಲ್ಡ್ ಟ್ರಂಪ್ ಅವರೇ ಹೇಳಿದರು ಮುಸ್ಲಿಮರನ್ನು ಒಬ್ಬರನ್ನು ಒಳಗೆ ಬಿಟ್ಕೊಳ್ಳೋದಿಲ್ಲ, ಅವರು ದೇಶ ವಿರೋಧಿಗಳು ಅಂತ. ಅಂತಹ ದೇಶ ಉಳಿದ ದೇಶಗಳಿಗೆ ಪ್ರಜಾಪ್ರಭುತ್ವ, ಮಾನವ ಹಕ್ಕುಗಳು, ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಪಾಠ ಮಾಡುತ್ತೆ. ಈ ರೀತಿಯ ಘಟನೆಗಳು ಅಮೆರಿಕದ ನಿಜ ಸ್ವರೂಪ ಏನು ಅಂತ ಜಗತ್ತಿಗೆ ಎಕ್ಸ್ಪೋಸ್ ಮಾಡುತ್ತೆ. ಅಮೆರಿಕದ ಮುಖವಾಡ ಬಯಲಾಗ್ತಾ ಇದೆ, ಅಮೆರಿಕದಲ್ಲೂ ಉಳುಕುಗಳಿದ್ದೇವೆ ಅನ್ನೋದು ಜಗತ್ತಿಗೆ ಗೊತ್ತಾಗ್ತಾ ಇದೆ. ಕೇಜ್ರಿವಾಲ್ ಅವರು ಅರೆಸ್ಟ್ ಆದಾಗ ಯಾಕೆ ಏನಾಗ್ತಾ ಇದೆ ಭಾರತದಲ್ಲಿ, ಪ್ರಜಾಪ್ರಭುತ್ವ ಇಲ್ವಾ ಅಂತ ಪ್ರಶ್ನೆಗಳನ್ನು ಅಮೆರಿಕ ಕೇಳಿತ್ತು. ಅದೇ ಡೊನಾಲ್ಡ್ ಟ್ರಂಪ್ ಅವರನ್ನು ಅಧ್ಯಕ್ಷೀಯ ಸ್ಪರ್ಧೆಯಿಂದ ಹಿಂದೆ ಸರಿಸುವಂತಹ ಹಲವು ಪ್ರಯತ್ನಗಳು ನಡೆದವು ಅಮೆರಿಕದಲ್ಲಿ. ಇನ್ಮುಂದೆ ಆದರೂ ಅಮೆರಿಕ ಪಾಠ ಕಲೀಲಿ, ದೊಡ್ಡಣ್ಣನ ರೀತಿ ವರ್ತಿಸುವುದನ್ನು ಬಿಡಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.